ದೇಶದಲ್ಲಿ ಇತ್ತೀಚೆಗೆ ಮೇಲಿಂದ ಮೇಲೆ ರೈಲು ದುರಂತಗಳು ನಡೆಯತಾ ಇವೆ. ಇದೇ ಹೊತ್ತಲ್ಲೇ ಈಗ ಉಳ್ಳಾಳದ ತೊಕ್ಕುಟುವಿನಲ್ಲಿ ದೊಡ್ಡ ಆತಂಕವೊಂದು ಶುರುವಾಗಿದೆ. ನೆನ್ನೆ ರಾತ್ರಿ ಕೇರಳ ರೈಲು ಪಾಸ್ ಆಗ್ತಿದ್ದಂತೆ ಕೇಳಿಬಂದ ಭಾರಿ ಸದ್ದು ಇಡೀ ಊರಿನವರ ನಿದ್ದೆಗೆಡಿಸಿದೆ. ಮಂಗಳೂರು ಕೇರಳ ರೈಲಿಗೆ ಹಾಕಿದ್ರ ಸ್ಕೆಚ್. ರೈಲು ಹಳಿ ತಪ್ಪಿಸಲು ನಡೆದಿತ್ತ ಸಂಚು. ಮಂಗಳೂರಿನ ಉಳ್ಳಾಲ ತಾಲೂಕಿನ ತೊಕ್ಕುಟ್ಟುವಿನ ಜನ ನಿನ್ನೆ ರಾತ್ರಿ ಬೆಚ್ಚಿ ಬಿದ್ದಿದ್ದಾರೆ. ಇದ್ದಕ್ಕಿದ್ದಂತೆ ಕೇಳಿದ ಭಾರಿ ಪ್ರಮಾಣದ ಸದ್ದಿಗೆ ಮನೆಯಿಂದ ಓಡೋಡಿ ಬಂದಿದ್ದಾರೆ. ಕೇರಳದ ರೈಲು ಪಾಸ್ ಆಗ್ತಿದ್ದಂತೆ ಮಹಾ ಆಪತ್ತೆ ಸಂಭವಿಸ್ತಾ ಅಂತ ಬೆಚ್ಚಿ ಬಿದ್ದಿದ್ದರು. ಇದರ ಕಾರಣ ಹುಡುಕಿ ಹೊರಟಾಗ ಸ್ಫೋಟಕ ಅನುಮಾನವೊಂದು ಹೊರಬಿದ್ದಿದೆ. ಮಂಗಳೂರು ಕೇರಳ ರೈಲಿನ ಹಳಿ ತಪ್ಪಿಸೋದಕ್ಕೆ ಮಹಾ ಸಂಚು ರೂಪಿಸಿದ್ರ ಅನ್ನೋ ಗುಮಾನಿ ಎದ್ದಿದೆ. ನಿನ್ನೆ ರಾತ್ರಿ 8:30 ಸುಮಾರಿಗೆ ಕೇರಳದಿಂದ ಬಂದ ರೈಲು ತೊಕ್ಕುಟ್ಟು ದಾಟಿ ಹೋಗ್ತಿದ್ದಂತೆ ಇದ್ದಕ್ಕಿದ್ದಂತೆ ಭಾರಿ ಸದ್ದು ಕೇಳಿಸಿತ್ತು. ಜನ ಏನಾಯ್ತು ಅಂತ ಓಡೋಡಿ ಬಂದವರೇ ರೈಲ್ವೆ ಹಳಿ ಮೇಲೆ ಹೋಗಿ ಪರಿಶೀಲನೆ ನಡೆಸಿದ್ದಾರೆ. ಆಗ ರೈಲು ಹಳಿ ಪಕ್ಕದಲ್ಲಿ ಚೂರು ಚೂರಾಗಿ ಬಿದ್ದಿದ್ದ ಕಲ್ಲಿನ ಪುಡಿಗಳು ಪತ್ತೆಯಾಗಿವೆ. ಹೀಗಾಗಿ ಪೊಲೀಸರಿಗೆ ಮಾಹಿತಿ ನೀಡುತ್ತಿದ್ದಂತೆ ಸ್ಥಳಕ್ಕಾಗಮಿಸಿದ ಖಾಕಿ ಪಡೆ ಹಾಗೂ ರೈಲು ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಅದು ಒಂದು 8:20 ಒಂದು 8 ಗಂಟೆಗೆ ಒಂದು ಆಗಿದೆ. ಈಗ 8:00 ಒಂದು ಟ್ರೈನ್ ಬರೋ ಒಂದು ಕಲ್ಲದ ಸೌಂಡ್ ಇಟ್ಟ ಸೌಂಡ್ ಆಗಿದೆ. ಆ ಸೈಡಲ್ಲಿ ಒಂದು 8 ಗಂಟೆ ತನಕ ಆಗಿತ್ತು ಒಂದು ಸೌಂಡ್, ದೊಡ್ಡದಾಗಿ ಸೌಂಡು. ಈಚೆ ಬರೋ ಒಂದು 8:00 ಒಂದು ಸೌಂಡ್ ಆಗಿದೆ, ದೊಡ್ಡದಾಗಿ, ಫುಲ್ ದೊಡ್ಡದಾಗಿ ಶೇಕ್ ಆದಾಗೆ ಆಗಿದೆ. ಅಷ್ಟು ದೊಡ್ಡದವ್ರ ಸೌಂಡ್ ನಾವು ಇಷ್ಟು ತನಕ ಕೇಳಿಲ್ಲ. ಹಾಂ, ಅದೇ ಇಲ್ಲಿ ನಮ್ಮದು ಕೊರಗತ್ತೆ ಕಟ್ಟೆಂಟ್ ಅಗಲಿಗೆ ಬಂದವರೆಲ್ಲ ನೋಡಿದ್ದಾರೆ. ಹೌದಾ? ಜನ ಇದ್ರದ್ದು ಅವ್ರು ಅಗಲಿ ಬರ್ತಾರಲ್ಲ ಅವರು ನೋಡಿದ್ದು ಅಷ್ಟೊತ್ತಿ. 40 ವರ್ಷದಿಂದ ಇದೇ ಹಳಿ ಮೇಲೆ ಅದೆಷ್ಟೋ ರೈಲುಗಳು ಓಡಾಡಿವೆ, ಆದರೆ ಒಂದೇ ಒಂದು ದಿನವೂ ಈ ರೀತಿಯ ಸದ್ದು ಕೇಳಿಲ್ಲ. ಆದರೆ ನಿನ್ನೆ ಕೇಳಿ ಬಂದ ಸದ್ದು ಇಡೀ ಊರಿನವರ ನಿದ್ದೆಗೆಡಿಸಿದೆ. ಸ್ಥಳೀಯರು ಹೇಳೋ ಪ್ರಕಾರ ಯಾರೋ ಇಬ್ಬರು ಅಪರಿಚಿತರು ರೈಲು ಹಳಿಯ ಮೇಲೆ ತಿರುಗಾಡುತ್ತಿದ್ದರಂತೆ. ಹೀಗಾಗಿ ಇವರೇ ಏನಾದರೂ ರೈಲು ಹಳಿ ಮೇಲೆ ಬೃಹತ್ ಬಂಡೆ ಉರುಳಿಸಿದ್ರ ಅನ್ನೋ ಅನುಮಾನ ಶುರುವಾಗಿದೆ. ಇಲ್ಲಿ ನಾನು ಒಬ್ಬಳಿರ್ತೀನಿ, ನಾನು ಅಲ್ಲಿ ಕೂತ್ಕೊಂಡು ಟೀ ಕುಡಿದಿದ್ದೇನೆ. ಅದು 40 ವರ್ಷದ ಫಸ್ಟ್ ಆಯ್ತು ಇಂತ ಅನುಭವ. ಒಟ್ಟಿನಲ್ಲಿ ತೊಕ್ಕುಟ್ಟು ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿರೋ ರೈಲ್ವೆ ಇಲಾಖೆ ತನಿಖೆ ನಡೆಸೋದಕ್ಕೆ ಮುಂದಾಗಿದೆ. ನಿಜಕ್ಕೂ ರೈಲು ಹಳಿ ತಪ್ಪಿಸೋದಕ್ಕೆ ಸಂಚು ನಡೆದಿದ್ದ ಅಥವಾ ಬೇರೆ ಕಾರಣನ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಿದೆ. ಪುತ್ತೂರಿನಿಂದ ಅಜಿತ್ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18, ಮಂಗಳೂರು.